ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ ನಾವು ಮೈಸೂರಿಗೆ ಹೊರಟಿದ್ದೀವಿ ಆದರೆ ಅನ್ಫಾರ್ಚುನೇಟ್ಲಿ ನಿಮಗೆ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಅನ್ಪ್ಲಾನೆಡ್ ಜರ್ನಿ ಹಾಗೆ ಫ್ಲಾಫ್ ಜರ್ನಿ ಅಂತ ಕೂಡ ಹೇಳ್ಬೋದು ಲಾಂಗ್ ಡ್ರೈವ್ ಹೋಗಿ ಮೈಸೂರಿಂದ ಬೆಂಗಳೂರಿಂದ ಮೈಸೂರಿಗೆ ಸಿಕ್ಕಾಬಟ್ಟೆ ಒನ್ ಡೇನಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬರೀ ಜರ್ನಿನೇ ಅಂತ ಫೀಲ್ ಆಗೋಯ್ತು ಸೊ ಏನೇನೆಲ್ಲ ಮಾಡಿದ್ವಿ ಜರ್ನಿಲಿ ಅಂತ ಅಷ್ಟೇ ನಿಮಗೆ ತೋರಿಸ್ಬೋದು ಏಕೆಂದರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಮಗೆ ಆಗಲೇ ಇಲ್ಲ ಯಾಕೆ ಅಂತ ಮುಂದೆ ಹೇಳ್ತೀನಿ ನೋಡಿ ಸೊ ವೇ ಹೋಗ್ತಾ ಇರಬೇಕಾದ್ರೆ ಒಂದು ಭತ್ತದ ಗದ್ದೆ ಸಿಕ್ಕಿತ್ತು ಸೊ ಅದರಲ್ಲಿ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ ಸಡನ್ನಾಗಿ ಮಳೆ ಬಂತು ನಮ್ಮ ಫಸ್ಟ್ ಫ್ಲಾಫೋ ಇಲ್ಲಿಂದ ಸ್ಟಾರ್ಟ್ ಆಯಿತು ಸೊ ನೆಕ್ಸ್ಟು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಕದಂಬ ಹೋಟೆಲ್ಗೆ ಹೊರಟ್ವಿ ಅಲ್ಲೂ ಕೂಡ ನಾನು ವೀಡಿಯೋಸ್ನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕೆಂದರೆ ಬೇಬಿ ಫುಲ್ಲು ಅಳೋದು ಅವ್ನಿಗೆ ಡ್ರೈವಿಂಗ್ ಅಂದ್ರೆ ಸಿಕ್ಕಾಬಿಟ್ಟೆ ಬೋರಿಂಗು ನಾವು ಎಷ್ಟು ಟ್ರಾವೆಲ್ನ ಇಷ್ಟಪಡ್ತೀವಿ ಅವ್ನಿಗೆ ಅಷ್ಟೇ ಟ್ರಾವೆಲ್ ಬೋರಿಂಗ್ ಅನಿಸುತ್ತೆ ಯಾಕೆ ಅಂತಲೇ ಗೊತ್ತಿಲ್ಲ ಕಾರ್ ಒಳಗಡೆನೂ ಕೂತ್ಕೊಳ್ಳಲ್ಲ ಇವನ್ ಬೈಕ್ ಡ್ರೈವ್ ಕೂಡ ಅವ್ನಿಗೆ ಇಷ್ಟನೇ ಆಗಲ್ಲ ಈ ಅವನಿಗಂತೂ ಟ್ರಾವೆಲ್ಲೇ ಇಷ್ಟ ಆಗೋಲ್ಲ ಟೋಟಲಿ ಸೊ ಯಾವಾಗಲೂ ಅಳ್ತಾನೆ ಇರ್ತಾನ ಸೊ ನಮಗೂ ಕೂಡ ವೀಡಿಯೋ ಮಾಡೋದಕ್ಕೆ ಅನ್ಕಂಫರ್ಟಬಲ್ ಆಗಿರುತ್ತೆ ಸೊ ಕದಂಬ ಹೋಟೆಲ್ನಲ್ಲಿ ಒಂದು ಊಟದ ಿಪ್ಪಿಂಗನ್ನು ಅಷ್ಟೇ ಹಾಕಿದ್ದೀನಿ ಅಲ್ಲಿಂದ ಮುಂದೆ ಹೋಗ್ತಾ ಒಂದು ಕಬ್ಬಿನ ಜ್ಯೂಸನ್ನ ಕುಡಿದ್ವಿ ಯಾಕಪ್ಪ ಇಷ್ಟೋನ್ ಕಡೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಬಿಕಾಸ್ ಆಫ್ ನಮ್ಮ ವೇದಿಕ ರಾಘವೇಂದ್ರ ಅವರು ಯಾವಾಗಲೂ ಅಳ್ತಾಯಿದ್ರು ಸೊ ಒನ್ ಅನ್ ಅವರ್ಗೂ ಕೂಡ ನಾವು ಆಲ್ಮೋಸ್ಟ್ ಒನ್ ಅವರ್ ಆಫ್ ಅನ್ ಅವರ್ಗೆಲ್ಲ ನಿಲ್ಸ್ಕೊಂಡು ನಿಲ್ಲಿಸ್ಕೊಂಡು ಹೋಗಿದ್ದೀವಿ ಸೊ ಹಾಗಾಗಿ ಅಲ್ಲಿ ಏನೇನು ಸಿಗುತ್ತೆ ಅದನ್ನು ತಿನ್ಕೊಂಡು ತಿನ್ಕೊಂಡು ಹೋಗಿದ್ದೀವಿ ಸೊ ನೆಕ್ಸ್ಟ್ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮುಂದೆ ಹೋದ್ವಿ ಹಾಗೆಯೇ ಅಂದಿವೆ ಸಪೋಟ ಸೇಲ್ ಮಾಡ್ತಾಯಿದ್ರು ಸೊ ಊಟ ಆದಮೇಲೆ ಒಂದು ಗೋಲಿ ಸೋಡಾ ಕುಡಿಯೋಣ ಅಂತ ಫೀಲ್ ಆಯಿತು ಸೊ ಹಾಗೆ ಅಲ್ಲಿ ಗೋಲಿ ಸೋಡಾ ಪಕ್ಕದಲ್ಲೇ ಸಪೋಟಾನ ಸೇಲ್ ಮಾಡ್ತಾಯಿದ್ರು ಹಾಗೆ ನಾನು ಸೇಲ್ ಮಾಡ್ತಿರೋ ಥರ ಫೋಟೋ ತೆಗಿ ಅಂತ ನನ್ನ ಹಸ್ಬೆಂಡು ಹೇಳಿದ್ರು ಸೊ ಹಾಗಾಗಿ ಒಂದು ಫೋಟೋ ತೆಗಿತಾ ಅವರಿಬ್ಬರದ್ದನ್ನು ಕೂಡ ಒಂದು ಗೋಲಿ ಸೋಡಾನ ಕುಡಿದ್ವಿ ನೋಡಿ ಫೋಟೋ ಇಬ್ರು ಅಪ್ಪ ಮಗ ಇಬ್ಬರು ಸೇಲ್ ಮಾಡ್ತಾನೆ ಇದ್ದಾರೇನೋ ಅನ್ನೋ ಥರ ಇದೆ ಸೊ ಫೈನಲಿ ನಾವು ಇದೆಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಹೋದ್ವಿ ಮೈಸೂರಿಗೆ ಹೋಗೋ ಅಷ್ಟರಲ್ಲಿ ನಾವು ಏನು ಒಂದು ಕೆಲಸ ಇಟ್ಕೊಂಡೋಗಿದ್ವಿ ಅದು ಕೂಡ ಫ್ಲಾಫ್ ಆಯಿತು ನಮಗೆ ಆ ಕೆಲಸ ಆಗಲೇ ಇಲ್ಲ ಸೊ ಕೆಲಸ ಆಗ್ಲಿಲ್ವಲ್ಲ ಅಟ್ಲೀಸ್ಟ್ ನಿಮಗೆ ಮೈಸೂರು ಅರಮನೆ ಲೈಟಿಂಗ್ಸ್ ಆದರೂ ಕೂಡ ತೋರಿಸೋಣ ಹೊರಗಡೆ ಲೈಟಿಂಗ್ಸ್ ಎಲ್ಲ ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಿ ಹೊರಟ್ವಿ ಅನ್ಫಾರ್ಚುನೇಟ್ಲಿ ನಮ್ಮ ಇದು ಮೂರನೇ ಫ್ಲಾಫ್ ಸ್ಟೋರಿ ನಾವು ಓದ್ವಿ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಲೈಟ್ಸ್ ಆಫ್ ಆಗೋಯ್ತು ನೋಡಿ ಓಡ್ತಾ ಇದ್ದೀವಿ ನಿಜವಾಗ್ಲೂ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಹೋದ ತಕ್ಷಣ ನೋಡಿ ನಿಮಗೆ ಅದು ಕೂಡ ತೆಗೆದಿರೋದು ಕೂಡ ಬ್ಲರ್ ಆಗೋಯ್ತು ಆ ಲೈಟಿಂಗ್ಸು ಸೊ ಟೋಟಲಿ ಇದು ನಮ್ಮ ಮೂರನೇ ಫ್ಲಾಪ್ ಸ್ಟೋರಿಗೆ ಆ್ಯಡ್ ಆಯಿತು ಸೊ ಇನ್ನೇನು ಮಾಡೋದು ನಿಮಗೆ ವ್ಯಾಕ್ಸ್ ಮ್ಯೂಸಿಯಂ ಆದರೂ ತೋರಿಸೋಣ ಅಂತ ಹೇಳಿ ಇಂಡಿಯನ್ ಲಾರ್ಜೆಸ್ಟ್ ಕಲೆಕ್ಷನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಲ್ಲಿದೆ ಜೊತೆಗೆ ಒಂದು ಹಾರರ್ ವರ್ಡ್ ಇದೆ ಹಾಗೆ ವ್ಯಾಕ್ಸ್ ಸ್ಟ್ಯಾಚ್ಯೂಸ್ ಕೂಡ ಇದೆ ಹಾಗಾಗಿ ವ್ಯಾಕ್ಸ್ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೇಳಿ ಎಂಟ್ರಿ ಕೊಟ್ವಿ ಅನ್ಫಾರ್ಚುನೇಟ್ಲಿ ನಮ್ಮ ಫ್ಲಾಫ್ ಸ್ಟೋರಿನಲ್ಲಿ ನಾಲ್ಕನೇ ಫ್ಲಾಪ್ ಸ್ಟೋರಿ ಇದಾಯಿತು ಯಾಕೆ ಅಂದರೆ ಕ್ಲೋಸ್ ಆಗಿತ್ತು ಇದು ಸೆವೆನ್ ಓ ಕ್ಲಾಕ್ಗೆ ಕ್ಲೋಸ್ ಆಗುತ್ತೆ ನಾವು ಸೆವೆನ್ಗೆ ಅಲ್ಲೋದ್ವಿ ಮೈಸೂರ ಮನೆ ಅಟ್ಲೀಸ್ಟ್ ಲೈಟಿಂಗ್ ಸಿಗುತ್ತೆ ಅಂತ ಅಲ್ಲಿ ಕ್ಲೋಸ್ ಆಯಿತು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಲ್ಲೂ ಕೂಡ ಕ್ಲೋಸ್ ಆಯಿತು ಸೊ ಅಲ್ಲೊಂದು ಫೋಟೋ ತಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿ ಜಸ್ಟ್ ಅಪ್ ಆಗಿ ನಾವು ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ ಬ್ಯಾಂಗ್ಳೂರಿಗೆ ಹೊರಡಬೇಕಾದ್ರೆ ನಿಮಗೆ ರೆಡ್ ಸ್ಪೈಸ್ ಅಂತ ಹೇಳಿ ಒಂದು ಹೋಟೆಲ್ ಸಿಗುತ್ತೆ ಅಲ್ಲಿ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಸ್ನ್ಯಾಕ್ಸ್ನ ಅಂತ ಹೊರಟ್ವಿ ಯಾಕೆಂದರೆ ಊಟ ಮಾಡಿದ್ವಿ ಹಾಗಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ ನನ್ನ ಐದನೇ ಫ್ಲ್ಯಾಫ್ ಸ್ಟೋರಿ ಏನಪ್ಪ ಅಂತ ಹೇಳಿದರೆ ನನ್ನ ಹಸ್ಬೆಂಡು ಮೈಸೂರಲ್ಲಿ ಇನ್ನೊಂದಷ್ಟು ಹೋಟೆಲಲ್ಲಿ ಊಟ ಮಾಡಿದ್ವಿ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಕೂಡ ಲಾಸ್ಟ್ ಮಾಡಿದ್ದಾರೆ ಎಲ್ಲ ವೀಡಿಯೋಸ್ ಕೂಡ ಲಾಸ್ಟ್ ಆಯಿತು ಟೋಟಲಿ ಏನೂ ಗೊತ್ತಿಲ್ಲ ಅದು ಸಾಟರ್ಡೆ ನಮಗೂ ಸಾಟರ್ಡೆಗೂ ಆಗಿ ಬರೋದೇ ಇಲ್ಲ ನೋಡಿ ಈ ಒಂದು ರೆಡ್ ಸ್ಪೈಸ್ ಹೋಟೆಲ್ನ ಒಂದು ಪುಟಾಣಿ ವಿಡಿಯೋ ಇದೆ ಇದ್ರದ್ದು ಕೂಡ ಎಕ್ಸ್ಟ್ರಾ ವೀಡಿಯೋಸ್ ಎಲ್ಲ ಹಸ್ಬೆಂಡ್ ಮೊಬೈಲಲ್ಲಿತ್ತು ಆ ವೀಡಿಯೋಸ್ ಕ್ಲಿಪ್ಪಿಂಗ್ ಕೂಡ ಲಾಸ್ಟ್ ಆಯಿತು ಸೊ ಹಾಗಾಗಿ ಇರೋಷ್ಟನ್ನೇ ಕೂಡ ಇದ್ದೀನಿ ಯಾರಾದರೂ ಪ್ರೊಫೆಷನಲ್ ಟೀಮ್ ಔಟಿಂಗ್ ಅಥವಾ ಟೀಮ್ ಲಂಚ್ ಅಥವಾ ಡಿನ್ನರ್ ಅಂತ ಬಂದರೆ ಆರಾಮಾಗಿ ಈ ಹೋಟೆಲ್ನ ನೀವು ಪ್ರಿಫರ್ ಮಾಡಬಹುದು ಅಥವಾ ಫ್ಯಾಮಿಲಿಲಿ ನಮಗೆ ಒಂದು ಸಪ್ರೇಟಾಗಿ ಪ್ರೈವಸಿ ಬೇಕು ಅಂತ ಹೇಳೋವಂಥವ್ರು ಅಥವಾ ಲವರ್ಸ್ ಇರ್ಬೋದು ಅಥವಾ ಅಪ್ಕಮಿಂಗ್ ಮ್ಯಾರೇಜ್ ಆಗೋ ಅಂಥವ್ರು ಇರಬಹುದು ಯಾರಾದ್ರೂ ಕೂಡ ಯಾಕೆ ಅಂತ ಹೇಳಿದರೆ ತುಂಬಾ ಒಂದೊಂದು ಸಪ್ರೇಟಾಗಿ ಒಂದೊಂದು ರೂಮ್ ಥರನೇ ಇದೆ ಹಾಗೆ ಟೀಮ್ ಲಂಚ್ ಅಥವಾ ಟೀಮ್ ಡಿನ್ನರ್ಗೆ ಅಂತೇಳಿ ದೊಡ್ಡ ದೊಡ್ಡ ಟೇಬಲ್ಸ್ಗಳಿದೆ ಎಲ್ಲವೂ ಕೂಡ ಸಪ್ರೇಟ್ ಸಪ್ರೇಟಾಗಿದೆ ಹಾಗಾಗಿ ಇದನ್ನು ನಾವು ಪ್ರೊಫೆಷನಲ್ ಆಗಿ ಹಾಗೆ ಟೀಮ್ ಡಿನ್ನರ್ಗೆ ಅಥವಾ ಪ್ರೈವಸಿ ಮೇಂಟೈನ್ ಮಾಡುವಂತಹ ಕಪಲ್ಸ್ಗೆ ಈ ಒಂದು ಒಂದು ರೆಡ್ ಸ್ಪೈಸ್ ಅನ್ನುವಂತಹ ರೆಸ್ಟೋರೆಂಟು ತುಂಬಾ ಚೆನ್ನಾಗಿದೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಸ್ಪೆಷಲಿ ನಾನ್ ವೆಜ್ ಇರೋವಂಥವ್ರಿಗೆ ಹೋದರೆ ನಿಮಗೆ ಜಾಸ್ತಿ ಅಡ್ವಾಂಟೇಜಸ್ ಇದೆ ಅಂತ ಅನಿಸುತ್ತೆ ಸೊ ನಾವು ಒಂದು ಮಂಚೂರಿಯನ್ ತೊಗೊಂಡಿದ್ವಿ ಅವರು ಒಂದು ಎಗ್ ಫ್ರೈನ ತೊಗೊಂಡಿದ್ರು ಸೊ ಇಬ್ಬರು ಕೂಡ ಅಲ್ಲಿಂದ ತಿನ್ಕೊಂಡು ನಮ್ಮ ಫ್ಲಾಫ್ ಆಫ್ ಡ್ರೈವಿಂಗನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸೊ ನೋಡಿ ಮಂಚೂರಿಯನ್ ತಿಂತಾ ಇದ್ದೀನಿ ಮಂಚೂರಿಯನ್ ಚೆನ್ನಾಗಿದೆ ಸೊ ಹಾಗಾಗಿ ಫುಡ್ಗೆ ಫುಡ್ಡೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಸ್ಪೈಸಿ ಸ್ಪೈಸಿಯಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳಗಡೆ ಹೊರಗಡೆ ನಿಮಗೆ ಈ ಥರ ಇದೆ ರೆಡ್ ಸ್ಪೈಸ್ ಅಂತ ರೆಸ್ಟೋರೆಂಟು ನೋಡಿ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ನಮ್ಮ ಫ್ಲಾ ಆಫ್ ಡ್ರೈವಿಂಗಲ್ಲಿ ನಮಗೆ ತೊಗೊಂಡು ಬಂದಿದ್ದಂತಹ ಐಟಮ್ಸ್ಗಳು ಮಾತ್ರ ಇಷ್ಟು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪಾಪಗೆ ಸ್ನಾನ ಮಾಡಲಿಕ್ಕೆ ಮೀನ್ಸ್ ಆಟ ಆಡಲಿಕ್ಕೆ ಸ್ನಾನ ಮಾಡೋ ಥರ ಅಂತ ಹೇಳಿ ಇದೊಂದು ಬಾತ್ ಟಬ್ ಥರ ತಗೊಂಡ್ವಿ ಹಾಗೆ ಡೈಲಿ ವೇರ್ ಬಟ್ಟೆಗಳೆಲ್ಲ ಸೇಲ್ ಮಾಡ್ತಾಯಿದ್ರು ಅಂದರೆ ರಾಮನಗರ ಹತ್ರ ಸೊ ಹಾಗಾಗಿ ಅದನ್ನು ತಗೊಂಡೆ ಹಾಗೆ ಅರಮನೆ ಹತ್ತಿರ ಇದೊಂದು ಇದೊಂದು ತುಂಬ ಚೆನ್ನಾಗಿದೆ ಅಟ್ಲೀಸ್ಟ್ ಜಸ್ಟ್ ಏಯ್ಟಿ ರುಪೀಸ್ ಅಷ್ಟೇ ಕೊಟ್ಟಿರೋದು ನಾನು ಈ ಮರದ್ದು ಅದು ಮಾತ್ರ ಚೆನ್ನಾಗಿತ್ತು ಇದೂ ಕೂಡ ಅಷ್ಟೇ ಒಂದು ಫಿಫ್ಟಿ ರುಪೀಸ್ ಏನೋ ಇರಬೇಕು ಮರತೇ ಹೋಗಿದೆ ನನಗೆ ಟೂ ವೀಕ್ಸ್ ಕಳೆದೇ ಹೋಯಿತು ಇದು ಮಾತ್ರ ಲೈಟಿಂಗ್ಸ್ ಬರ್ತಾಯಿತ್ತು ಈ ಥರ ಹಾಗಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಲ್ವ ಸ್ವಲ್ಪ ಆಟ ಆಡಲಿ ಅಂತ ಹೇಳಿ ಇದೊಂದನ್ನು ತೊಗೊಂಡೆ ಆಲ್ಮೋಸ್ಟ್ ಎಲ್ಲ ಅವನಿಗೆ ತೊಗೊಂಡಿದ್ದು ಹಾಗೆ ಅವ್ರ ಪಪ್ಪನಿಗೊಂದು ಮತ್ತು ಅವನಿಗೊಂದು ಹ್ಯಾಟ್ ತೊಗೊಂಡ್ವಿ ಸೊ ಎಲ್ಲ ಜಸ್ಟು ಶಾಪಿಂಗ್ಗೆ ಅಂತ ಹೇಳಿ ಶಾಪಿಂಗ್ ಮಾಡಿಕೊಂಡು ಲಾಂಗ್ ಡ್ರೈವ್ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಬರೋ ಥರ ಫೀಲ್ ಆಯಿತು ಸೊ ಇದಿಷ್ಟೇ ನಮ್ಮ ಸಾಟರ್ಡೆ ಕತೆ ಮತ್ತೆ ಈ ಒಂದು ಪುಟಾಣಿ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು